ವಿಜಯಪುರ ಜಿಲ್ಲಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಮುಖವಾಗ್ತಾ ಇದೆ ಮತ್ತೆ ಇಂದು ಕೂಡ 188 ಜನರಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ವಿಜಯಪುರ ಗ್ರಾಮೀಣದಲ್ಲಿ 6 ನಗರದಲ್ಲಿ 16 ಬಬಲೇಶ್ವರದಲ್ಲಿ 6 ಬಸವನ ಬಾಗೇವಾಡಿಯಲ್ಲಿ 18 ಕೊಲ್ಹಾರದಲ್ಲಿ 9 ನಿಡುಗುಂದಿಯಲ್ಲಿ 6 ಇಂಡಿಯಾದಲ್ಲಿ 37 ಚಡಚಣದಲ್ಲಿ 16 ಮುದ್ದೇಬಿಹಾಳದಲ್ಲಿ 34 ತಾಳಿಕೋಟೆಯಲ್ಲಿ 15 ಸಿಂದಗಿಯಲ್ಲಿ 20 ಸೇರಿದಂತೆ ಇತರೆ ಜಿಲ್ಲೆಯ 5 ಜನರು ಸೇರಿದಂತೆ ಒಟ್ಟು 188 ಜನರಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಎಂದು ಜಿಲ್ಲಾ ಹೆಲ್ತ್ ಬುಲೆಟಿನ್ ನಲ್ಲಿ ಮಾಹಿತಿ ಲಭ್ಯವಾಗಿದೆ ಇದೀಗ ಜಿಲ್ಲಾದ್ಯಂತ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 31870 ಕ್ಕೆ ಏರಿಕೆ ಕಂಡಿದೆ ವಿಜಯಪುರ ನಗರ ಹಾಗೂ ಗ್ರಾಮೀಣ ಭಾಗದಲ್ಲೂ ಕೂಡ ದಿನದಿಂದ ದಿನಕ್ಕೆ ಕೊರೋನಾ ಕೊಂಚ ಕಡಿಮೆ ಆಗ್ತಾ ಇದೆ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಪಾಸಿಟಿವ್ಗಳ ಕೇಸ್ಗಳ ಸಂಖ್ಯೆ 25 ರಷ್ಟು ಪ್ರಕರಣಗಳು ದೃಢಪಡ್ತಾ ಇವೆ ಇಂದು ವಿಜಯಪುರ ನಗರದಲ್ಲಿ 16 ವಿಜಯಪುರ ಗ್ರಾಮೀಣ ಭಾಗದಲ್ಲಿ 6 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಎಂದು ಜಿಲ್ಲಾ ಹೆಲ್ತ್ ಬುಲೆಟಿನ್ ನಲ್ಲಿ ಮಾಹಿತಿ ಲಭ್ಯವಾಗಿದೆ ಇನ್ನು ವಿಜಯಪುರ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಒಟ್ಟು 22 ಪಾಸಿಟಿವ್ ಕೇಸ್ಗಳು ದೃಢಪಟ್ಟಿವೆ ಅದಕ್ಕಾಗಿ ಜನತೆ ಕೊರೋನಾ ಕಡಿಮೆಯಾದರೂ ಕೂಡ ಒಂದು ಮುಂಜಾಗೃತ ಕ್ರಮವನ್ನ ನಾವು ಮರಿಬಾರದು ಆದಷ್ಟು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಬಳಸಿ ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಕೂಡ ಕೈ ಜೋಡಿಸಬೇಕಾಗಿದೆ।